ವಾವ್, ಆರೋಗ್ಯಕರವಾದ ಮ್ಯಾಂಗೋ ಜ್ಯೂಸ್, ಸಕ್ಕರೆ ಬೆಲ್ಲ ಯಾವುದನ್ನು ಕೂಡ ಹಾಕದೆ. ಹಾಯ್ ಎಲ್ಲರಿಗೂ, ಬೇಸಿಗೆಯಲ್ಲಿ ಸಕ್ಕರೆ ಬೆಲ್ಲ ಬಳಸದೆ ಆರೋಗ್ಯಕರವಾದ ಫ್ರೂಟ್ ಜ್ಯೂಸ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಡೈಲಿ ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋರು ಎರಡೆರಡು ಗ್ಲಾಸ್ ಜ್ಯೂಸ್ ಕುಡಿತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ಇದನ್ನ ಯಾವ ರೀತಿ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಓಕೆ, ಇವತ್ತು ನಾನು ಮ್ಯಾಂಗೋ ಜ್ಯೂಸ್ ಅನ್ನ ಮಾಡ್ತಾ ಇದ್ದೀನಿ. ಯಾವ ಫ್ರೂಟ್ ಅನ್ನು ಸಹ ಯೂಸ್ ಮಾಡಬಹುದು, ಇವನ್ ನೀವು ವಾಟರ್ ಮೆಲನ್ ಅಲ್ಲಿ ಕೂಡ ಈ ರೆಸಿಪಿಯನ್ನು ಮಾಡಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಮೊದಲಿಗೆ ಇದರ ಪಲ್ಪ್ ಅನ್ನ ತೆಗೆದು ರೆಡಿ ಮಾಡುವ. ನನಗೆ ಸುಮಾರು 2 ಕಪ್ಪಿನಷ್ಟು ಮ್ಯಾಂಗೋ ಪಲ್ಪ್ ಬೇಕು. ಓಕೆ, ಇದನ್ನ ತೆಗೆದು ಬಿಡುವ. ನೋಡಿ, ಹೇಗೆ ಬೇಕು ಆ ರೀತಿ ಪಲ್ಪ್ ಅನ್ನ ತೆಗಿಬಹುದು. ಓಕೆ, ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ. ಓಕೆ, ಹೀಗೆ ಎಲ್ಲ ಪಲ್ಪ್ ಅನ್ನ ತೆಗೆದು 2 ಕಪ್ ಆಗುವಷ್ಟು ಮಾಡ್ತೇನೆ ನಾನು. ಓಕೆ ನೋಡಿ, 2 ಕಪ್ಪಿನಷ್ಟು ಮ್ಯಾಂಗೋ ಪಲ್ಪ್ ಅನ್ನ ತೆಗೆದಿಟ್ಟಿದ್ದೇನೆ. ಸುಮಾರು 4 ಮಾವಿನ ಹಣ್ಣು ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಓಕೆ, ನೀವು ಯಾವ ವೆರೈಟಿದು ಮಾವಿನ ಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ಬಾದಾಮಿ ಯೂಸ್ ಮಾಡಿರೋದು. ಓಕೆ, ಈಗ ನೆಕ್ಸ್ಟ್ ಇದನ್ನೇನು ಮಾಡೋದು ಅಂತ ನೋಡುವ. ಓಕೆ, ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ. ಓಕೆ, 2 ಕಪ್ಪಿನಷ್ಟು ಮ್ಯಾಂಗೋ ಪಲ್ಪ್. ಈಗ ಇದಕ್ಕೆ ನೋಡಿ, 2 ಕಪ್ ಮಾವಿನ ಪಲ್ಪಿಗೆ 2 ಕಪ್ಪಿನಷ್ಟು ನೀರನ್ನು ಹಾಕುವ. ಇದನ್ನ ಗ್ರೈಂಡ್ ಮಾಡಿ ತರುವ. ಸ್ವಲ್ಪ ಪೀಸಸ್ ಬಾಯಿಗೆ ಕಚ್ಚಲಿಕ್ಕೆ ಸಿಕ್ಕಿದ್ರೆ ಒಳ್ಳೇದು. ಓಕೆ, ಸೊ ಸ್ವಲ್ಪ ಪೀಸಸ್ ಇದ್ರೆ ಪರವಾಗಿಲ್ಲ. ಓಕೆ, ಈಗ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಇನ್ನೂ 2 ಕಪ್ ನೀರು ಇದಕ್ಕೆ ಸೇರಿಸ್ತೇನೆ. ಟೋಟಲಿ 4 ಕಪ್ ನೀರು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ವಾವ್, ತುಂಬಾನೇ ಚೆನ್ನಾಗಿದೆ. ಈಗ ಇದನ್ನ ಸಿಹಿ ಮಾಡಲಿಕ್ಕೆ ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ನಾನು ಹೇಳಿದಾಗೆ ಮಾಡಿ. ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕುವ, ತುಂಬ ರುಚಿಯಾಗಿ ಬರಲಿಕ್ಕೆ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ನೋಡಿಕೊಂಡು ಹಾಕಿಕೊಳ್ಳಿ ಉಪ್ಪು. ಹಾಗೆ ಕಾಲು ಕಪ್ಪಿನಷ್ಟು ನಿಂಬೆಯ ರಸವನ್ನು ಹಾಕ್ತಾ ಇದ್ದೀನಿ. ಓಕೆ, ಸುಮಾರು 2 ನಿಂಬೆಯ ಜ್ಯೂಸ್ ಉಂಟು ಇದರಲ್ಲಿ. ಹಾಗೆ ನಿಮಗೆ ಸಿಹಿ ಬೇಕಿದ್ರೆ, ಓಕೆ ಸ್ವೀಟ್ ಬೇಕಿದ್ರೆ ಇಲ್ಲಿ ನೀವು ಹನಿಯನ್ನು ಹಾಕ್ಬೋದು, ಜೇನುತುಪ್ಪವನ್ನು ಹಾಕ್ಬೋದು. ನಾನು 4 ದೊಡ್ಡ ಚಮಚ ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ. ಓಕೆ, ನಿಮ್ಗೆ ಎಷ್ಟು ಸಿಹಿ ಬೇಕು ನೋಡಿ, ಅಷ್ಟು ಹಾಕಿದ್ರೆ ಆಯಿತು. ಜಸ್ಟ್ ಒಮ್ಮೆ ಮಿಕ್ಸ್ ಮಾಡುವ. ನ್ಯಾಚುರಲ್ ಸ್ವೀಟ್ನರ್ ಇದು, ತುಂಬ ಹೆಲ್ದಿ ಆಗಿರುತ್ತೆ ಇದು. ಈ ರೀತಿ ನೀವು ವಾಟರ್ ಮೆಲನ್ ಜ್ಯೂಸ್ ಕೂಡ ಮಾಡ್ಬೋದು. ಓಕೆ, ಬೇಕಿದ್ರೆ ನೀವು ಸೌತೆಕಾಯಿ, ಲೆಮನ್ ಮತ್ತು ಮಿಂಟ್ ಲೀಫ್ ಹಾಕಿ ಕೂಡ ಇದೇ ರೀತಿ ನೀವು ಮಾಡ್ಬೋದು, ಲೆಮನೇಡ್ ಥರ. ವಾವ್ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಲಾಸ್ಟಲ್ಲಿ ಫ್ಲೇವರಿಗೋಸ್ಕರ ನಾನು ಹಾಕ್ತಾ ಇದ್ದೀನಿ 1/4 ಟೀಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಬೇಕಿದ್ರೆ ಮಾತ್ರ ಹಾಕಿಕೊಳ್ಳಿ ಆಯ್ತಾ. ನಾನು ಸ್ವಲ್ಪ ಟೇಸ್ಟಿ ಆಗಿರಲಿ ಅಂತ ಹಾಕ್ತಾ ಇದ್ದೀನಿ. ಜಸ್ಟ್ ಎಲ್ಲದನ್ನ ಒಮ್ಮೆ ಮಿಕ್ಸ್ ಮಾಡಿ ಚೆಲ್ಲಾಗಿ ಸರ್ವ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ನೀವು ರೆಡಿ ಮಾಡಿ ಇಟ್ಟು ನೆಂಟರಿಗೆ ಸರ್ವ್ ಮಾಡಿದ್ರೆ ಭಾರಿ ಖುಷಿ ಆಗ್ಬೋದು. ಒಬ್ಬೊಬ್ಬರು 2-2 ಗ್ಲಾಸ್ ಜ್ಯೂಸ್ ಕುಡಿತೀರ ನೋಡಿ, ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ಓಕೆ, ಇನ್ನಿದನ್ನ ಸರ್ವ್ ಮಾಡುವ. ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕುವ, ಮ್ಯಾಂಗೋ ಜ್ಯೂಸ್ ಹಾಕುವ.
ವಾವ್, ಆರೋಗ್ಯಕರವಾದ ಮ್ಯಾಂಗೋ ಜ್ಯೂಸ್, ಸಕ್ಕರೆ ಬೆಲ್ಲ ಯಾವುದನ್ನು ಕೂಡ ಹಾಕದೆ. ಓಕೆ, ನೋಡಿದ್ರಲ್ಲ ಯಾವ ರೀತಿ ಹೆಲ್ದಿಯಾಗಿ ನಾವು ಮನೆಯಲ್ಲಿ ಫ್ರೂಟ್ ಜ್ಯೂಸ್ ಅನ್ನ ಮಾಡಬಹುದು ಅಂತ. ಇದೇ ರೀತಿ ನೀವು ವಾಟರ್ ಮೆಲನ್, ಆರೆಂಜ್ ಈ ತರ ಫ್ರೂಟ್ಸ್ ಅನ್ನ ಯೂಸ್ ಮಾಡಿ ಸೇಮ್ ಇದೇ ರೀತಿ ನೀವು ಜ್ಯೂಸ್ ಅನ್ನ ಮಾಡಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಇನ್ಫ್ಯಾಕ್ಟ್ ಇದಕ್ಕೆ ಲೆಮನೇಡ್ ಅಂತ ಕೂಡ ಹೇಳ್ತೇವೆ ನಾವು. ಓಕೆ, ಈಗ ಟೇಸ್ಟ್ ಮಾಡೋ ಸಮಯ. ಇವತ್ತು ನಾನೇ ಟೇಸ್ಟ್ ಮಾಡಿ ಹೇಳ್ತೇನೆ. ತುಂಬಾ ರಿಫ್ರೆಶಿಂಗ್ ಆಗಿದೆ. ಲೆಮನ್ ಎಲ್ಲ ಹಾಕಿದೇವಲ್ಲ, ಸ್ವೀಟ್ನೆಸ್ ಕೂಡ ಕರೆಕ್ಟ್ ಆಗಿದೆ. ತುಂಬಾ ಓವರ್ ಆಗಿ ಸ್ವೀಟ್ ಇಲ್ಲ. ಬೇಕಿದ್ರೆ ನೀವು ಜಾಸ್ತಿ ಹನಿಯನ್ನ ಹಾಕ್ಬೋದು. ಆದ್ರೆ ನಾನು ಹಾಕಿರುವ ಮೆಷರ್ಮೆಂಟ್ ಕರೆಕ್ಟ್ ಆಗಿದೆ. ತುಂಬಾನೇ ಫ್ಲೇವರ್ಫುಲ್ ಆಗಿದೆ. ಆ ಮ್ಯಾಂಗೋ ಫ್ಲೇವರ್ ಆಗಿರ್ಲಿ, ಲೆಮನ್ ಫ್ಲೇವರ್ ಆಗಿರ್ಲಿ, ತುಂಬಾನೇ ಚೆನ್ನಾಗಿ ಬರ್ತಾ ಉಂಟು. ಒಂದು ಒಳ್ಳೆಯ ಹೆಲ್ದಿ ಜ್ಯೂಸ್, ಮಕ್ಕಳಿಗೆ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಕೊಡೋದಕ್ಕಿಂತ ಈ ತರ ನೀವು ಜ್ಯೂಸ್ ಅನ್ನ ಮಾಡಿಕೊಡಿ. ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಚಿಲ್ ಮಾಡಿ ಕೊಟ್ರೆ ಇನ್ನು ಕೂಡ ಟೇಸ್ಟಿ ಆಗಿರುತ್ತೆ. ಓಕೆ, ಖಂಡಿತವಾಗಿಯೂ ಇವತ್ತು ನೀವು ಈ ಜ್ಯೂಸ್ ಅನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಓಕೆ, ಬಾಯ್.